ವೆಲ್ಕಮ್ ಬ್ಯಾಕ್. ವಿದೇಶಿ ಪ್ರಯಾಣಿಕರನ್ನು ಸ್ಕ್ರೀನಿಂಗ್ ಮತ್ತು ಕ್ವಾರಂಟೈನ್ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಆಕಾಶ್ ಆಸ್ಪತ್ರೆ ಆವರಣದ ಸುತ್ತ ಔಷಧಿ ಸಿಂಪಡಿಸಲಾಯಿತು. ಆಸ್ಪತ್ರೆಯ ಕ್ವಾರಂಟೈನ್ನಲ್ಲಿದ್ದಂಥ ವಿವಿಧ ಹಂತಗಳಲ್ಲಿ 108 ಪ್ರಯಾಣಿಕರನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಪ್ರಯಾಣಿಕರು ಡಿಸ್ಚಾರ್ಜ್ ಆದ ಬೆನ್ನಲ್ಲೇ ಖುದ್ದು ಅಧಿಕಾರಿಗಳೇ ಮುಂದೆ ನಿಂತು ರಾಸಾಯನಿಕ ಔಷಧಿಯನ್ನು ಸಿಂಪಡಿಸಿದರು. ಈ ಮೂಲಕ ಜನರಲ್ಲಿ ಮನೆ ಮಾಡಿದ್ದಂಥ ಆತಂಕ ಕಡಿಮೆಯಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರು ಶಿಡ್ಲಘಟ್ಟ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಒಂದು ಕಡೆ ಕರೋನಾ ಭೀತಿ ಇಡೀ ದೇಶಾದ್ಯಂತ ವ್ಯಾಪಿಸಿದ್ರು ಕೂಡ ಒಂದು ಸಮಾಧಾನಕರವಾದಂತಹ ವಿಚಾರಗಳು ಏನಂದ್ರೆ, ಮೊದಲಿಗೆ ಆರಂಭಿಕ ಹಂತದಲ್ಲಿರ್ತಕ್ಕಂಥ ಆತಂಕ ದಿನೇ ದಿನೇ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇವತ್ತು ನಾವು ನೋಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಆಕಾಶ್ ಇಂಟರ್ನ್ಯಾಷನಲ್ ಹಾಸ್ಪಿಟಲ್. ಇಲ್ಲಿ ಮೊದಲಿಗೆ ಅಂದರೆ ಆ ಕರೋನಾ ಎಫೆಕ್ಟ್ ಏನು ಆರಂಭ ಆಯಿತು, ಆ ಕರೋನಾ ಎಫೆಕ್ಟ್ ಆರಂಭ ಆದ ಮೊದಲ ದಿನಗಳಲ್ಲಿ ಮೊದಲು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಬಂದಿರತಕ್ಕಂಥ ಅಂದರೆ ವಿದೇಶಗಳಿಂದ ಬಂದಿರತಕ್ಕಂಥ ಪ್ರವಾಸಿಗರನ್ನ ಕರ್ಕೊಂಡು ಬಂದು ಮೊದಲು ಸ್ಕ್ರೀನಿಂಗ್ ಮಾಡ್ತಾ ಇದ್ದಂಥ ಹಾಸ್ಪಿಟಲ್ ಅಂದರೆ ಅದು ಆಕಾಶ ಹಾಸ್ಪಿಟಲ್. ಸುಮಾರು 4,000 ಅಧಿಕ ಮಂದಿಯ ಒಂದು ಸ್ಕ್ರೀನಿಂಗನ್ನು ಇಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 108 ಜನರಿಗೆ ಕ್ವಾರಂಟೈನ್ ಕೂಡ ಮಾಡಿದ್ದಾರೆ. ಈ ಎಲ್ಲ ಕ್ವಾರಂಟೈನ್ ಮಾಡಿ ಏನು ಸ್ಕ್ರೀನಿಂಗ್ ಮಾಡಿರ್ತಕ್ಕಂಥ ಈ ಹಾಸ್ಪಿಟಲ್ ಈಗ ಸಂಪೂರ್ಣವಾಗಿ ಸ್ಕ್ರೀನಿಂಗಿಂದ ಮುಕ್ತವಾಗಿದೆ ಅಂತಾನೆ. ಅಂದರೆ ಇಲ್ಲಿದ್ದಂತಹ ಕ್ವಾರಂಟೈನ್ನಲ್ಲಿದ್ದಂತಹ ಎಲ್ಲ ಸೋಂಕಿತ ಶಂಕಿತರನ್ನು ಕೂಡ ಬಿಡುಗಡೆ ಮಾಡೋದ್ರ ಜೊತೆಗೆ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿದೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ವ್ಯವಸ್ಥಾಪಕರಾಗಿರ್ತಕ್ಕಂಥ ಮುನ್ರಾಜರವರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಏನಿದು, ಏನು ನಡೀತಿದೆ ಇವತ್ತು? ಸರ್, ನಮ್ಮಲ್ಲಿ 12 27 ಸುಮಾರು 15,000 ಜನ ಸ್ಕ್ರೀನಿಂಗ್ ಬಂದೋದ್ರು. ಆಮೇಲೆ 100 ಜನ ಇಲ್ಲಿ ಅಡ್ಮಿಷನ್ ಆಗಿದ್ರು. ಎಲ್ಲ ಡಿಸ್ಚಾರ್ಜ್ ಆಗಿ ಎಲ್ಲ ನೆಗೆಟಿವ್ ಬಂದಿದೆ. ಹಂಗಾಗಿ ನಾವೆಲ್ಲ ಹಾಸ್ಪಿಟ್ಲಿಗೆ ಒಂದೆಲ್ಲ ಈ ಥರ ಮೆಡಿಸಿನ್ ಹೊಡಿಸಿ ಒಂದು ಇದು ಮಾಡಿಸಿ ನಮ್ಮ ಹಾಸ್ಪಿಟ್ಲಿಗೆ ಬರೋ ಜನಕ್ಕೆ ಯಾರಿಗೂ ಏನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋ ಅಂತ ನಮ್ಮ ಇದು. ಅಂದರೆ ಒಟ್ಟು ಎಷ್ಟು ಜನ ಇಲ್ಲಿ ಸ್ಕ್ರೀನಿಂಗ್ ಆಗಿತ್ತು ಮತ್ತು ಎಷ್ಟು ಜನ ಕ್ವಾರಂಟೈನ್ ಆಗಿದ್ರು, ಇಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಿ? 12 22 ಒಂದು 15,000 ಜನ ಸ್ಕ್ರೀನಿಂಗ್ ಆದರು. ಅದರಲ್ಲಿ ಬಿ ಕ್ಯಾಟಗಿರಿ ಒಂದು 100 ಜನ ಅಡ್ಮಿಷನ್ ಆಗಿದ್ರು. ಎಲ್ಲ ನೆಗೆಟಿವ್ ಬಂದು ಎಲ್ಲ ಡಿಸ್ಚಾರ್ಜ್ ಆಗಿ ಹೋಗಿ ಎಲ್ಲ ಹೋದರು. ಈಗ ನಮ್ಮ ಹಾಸ್ಪಿಟ್ಲ್ ಮಾಮೂಲಿ ಇದಕ್ಕೆ ಬರ್ತಾ ಇದೆ. ಓಕೆ, ಅಂದರೆ ಎಲ್ಲ ರೀತಿಯಾದಂಥ ಸ್ವಚ್ಛತಾ ಕಾರ್ಯಗಳಿಗೆ ನಾವು ಹೇಳ್ತಿದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ ಯಾವುದೇ ರೋಗಿಗಳಿಗೆ ಆತಂಕ ಇಲ್ಲಿ ಇರೋದು ಬೇಡ ಅಂತಕ್ಕಂಥದ್ದು. ಮತ್ತೊಂದು, ಅಕಸ್ಮಾತ್ ಏನಾದರೂ ಸೋಂಕುನ ರೋಗ ಲಕ್ಷಣಗಳು ಅಥವಾ ವೈರಾಣುಗಳು ಏನಾದರೂ ಇಲ್ಲಿದ್ದರೆ ಅವು ನಾಶ ಆಗಬೇಕು ಅಂತಕ್ಕಂಥದ್ದು ಒಂದು. ಈ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಔಷಧಿ ಸಿಂಪರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ನಂದಕುಮಾರ್ ಜೊತೆ ಚಂದ್ರಶಿಡ್ಲಘಟ್ಟ TV5 ದೇವನಹಳ್ಳಿ.